ನಗರದ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ನ ನಗರ ವಕ್ತಾರರಾದ ರಾಜೇಶ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಬದಲಿಗೆ ಸಾಮಾಜಿಕ ಶಾಂತಿಗೆ ಭಂಗ ಉಂಟಾಗುತ್ತಿರುವುದಕ್ಕೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದರು. ಹಲವಾರು ದಿನಗಳಿಂದ ನಡೀತಾ ಇರುವಂಥ ಕೋಮು ಗಲಭೆ, ಜಾತಿ ಸಂಘರ್ಷ, ಒಂದು ಹನುಮ ಧ್ವಜಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ನಾಯಕರುಗಳು, ಬಿ ಜೆ ಪಿ ನಾಯಕರುಗಳು ಬಂದು ಅಲ್ಲಿ ಮಂಡ್ಯದಲ್ಲಿ ಠಿಕಾಣಿ ಹೂಡಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದೇ ವಿಚಾರವಾಗಿಂತ ಕುಮಾರಸ್ವಾಮಿಯವರು ಅಲ್ಲಿ ಈ ಒಂದು ಧ್ವಜಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ಠಿಕಾಣಿ ಹೂಡಿ ಏನು ಪ್ರತಿಭಟನೆ ಮಾಡ್ತಿದ್ದಾರೆ, ಅದ್ರ ಬದಲು ಮಂಡ್ಯಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳಾದಂಥ ಈಗ ಬರ ಪರಿಹಾರ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ಬೋದಾಗಿತ್ತು, ಕೇಂದ್ರ ಸರ್ಕಾರಕ್ಕೆ ಒತ್ತಡ ಇರ್ಬೋದಾಗಿತ್ತು, ಮತ್ತು ನರೇಗಾ ಯೋಜನೆಯಲ್ಲಿ ರೈತರಿಗೆ ಕೊಡಬೇಕಾದಂಥ ಒಂದು ಕೂಲಿನ ಕೊಡುವಲ್ಲಿ ಒತ್ತಡ ಇರಬೇಕಾಗಿತ್ತು, ಮತ್ತು ಕೆರೆಕಟ್ಟೆಗಳಿಗೆ ನೀರು ತುಂಬುವಂಥ ಬಗ್ಗೆ ದನಿ ಎತ್ತಬೇಕಾಗಿತ್ತು. ಕೇಂದ್ರ ಸರ್ಕಾರದಿಂದ ಒಂದು ಜಿಲ್ಲೆಗೆ ಬೇಕಾದಂಥ ರಸ್ತೆಗಳ ಅಭಿವೃದ್ಧಿಗೆ ಅನುದಾನದಕ್ಕೆ ಇವರು ಹೋರಾಟ ಮಾಡಬೇಕಾಗಿತ್ತು. ಇವೆಲ್ಲವನ್ನು ಬಿಟ್ಟು ಕೇವಲ ಒಂದು ಧ್ವಜದ ಒಂದು ಸಣ್ಣ ವಿಚಾರವಾಗಿ ಅದನ್ನು ಮುಂದಿಟ್ಕೊಂಡು ಈ ರೀತಿಯಾದಂಥ ಒಂದು ದೊಡ್ಡ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡ್ತಿರುವಂಥದ್ದು ಕುಮಾರಸ್ವಾಮಿಗೆ ಶೋಭೆ ತರ್ತಾ ಇಲ್ಲ. ಅವರೊಬ್ಬರು ಹಿರಿಯ ರಾಜಕಾರಣಿಯಾಗಿ, ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯನ್ನು ತರಲು ಪ್ರಯತ್ನ ಪಡಬೇಕಾಗಿತ್ತು. ಇದ್ಯಾವುದು ಕೂಡ ಪ್ರಯತ್ನ ಪಡದೆ ಅವರು ಕೇವಲ ಒಂದು ಧ್ವಜದ ವಿಚಾರವಾಗಿ ಇಷ್ಟು ದೊಡ್ಡ ಮಟ್ಟದ ಅಶಾಂತಿಯ ವಾತಾವರಣ ಉಂಟು ಮಾಡೋದಕ್ಕೆ, ಜನರಲ್ಲಿ ಶಾಂತಿ ಸೌಹಾರ್ದಕ್ಕೆ ಧಕ್ಕೆ ತರುವುದಕ್ಕೆ ಇವರು ಒಂದು ಪ್ರಯತ್ನ ಪಡ್ತಾ ಇರೋದು ಭಾರಿ ನೋವಿನ ಸಂಗತಿಯಾಗಿದೆ. ಸ್ವಾಮಿ ಕುಮಾರಸ್ವಾಮಿಯವರೇ, ದಯಮಾಡಿ ಇಂಥ ಕೀಳು ಮಟ್ಟದ ರಾಜಕಾರಣವನ್ನು ಮಾಡಬೇಡಿ. ಮಂಡ್ಯಗೆ ಬೇಕಾದಂಥ ಮೂಲಭೂತ ಸೌಲಭ್ಯಕ್ಕೆ ದನಿ ಎತ್ತಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗಿತ್ತು ಅಂತ ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತಾ ಇದ್ದಾರೆ.